ವಿಷವಾಗಿದೆ ಭಾರತದ ಕೆಮ್ಮಿನ ಸಿರಪ್ ಡೆಡ್ಲಿ ಸಿರಪ್ ಕುಡಿದು 300 ಮಂದಿ ಸಾವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಗಂಭೀರ ಎಚ್ಚರಿಕೆ ಎಸ್ ಹೌದು ವಿಶ್ವ ಆರೋಗ್ಯ ಸಂಸ್ಥೆ ಗಂಭೀರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಭಾರತ ಮೂಲದ ಕೆಲ ಕಂಪನಿಗಳು ತಯಾರಿಸುವಂತಹ ಕೆಮ್ಮಿನ ಸಿರಪ್ ಕೂಡ ವಿಷವಾಗ್ತಿದೆಯಂತೆ ಹಾಗಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾಕೆ ಭಾರತ ಮೂಲದ ಕಂಪನಿಗಳು ತಯಾರಿಸುವ ಕೆಮ್ಮಿನ ಸಿರಪ್ ವಿಷವಾಗ್ತಿದೆ ಅಂತ ಹೇಳ್ತಾ ಇದೆ ಹೌದಾ ಅಂತ ಈ ಮೈ ನಡುಗಿಸುವಂತಹ ಸುದ್ದಿಯನ್ನ ಕೇಳಿ ಹೌಹಾರಬೇಡಿ ಹೌದು ವಿಶ್ವ ಆರೋಗ್ಯ ಸಂಸ್ಥೆ ನೇರವಾಗಿ ಎಚ್ಚರಿಸುತ್ತಾ ಇದೆ ಹಾಗಾದ್ರೆ ಈ ಕೆಮ್ಮಿನ ಸಿರಪ್ ನಲ್ಲಿ ಯಾವ ರೀತಿಯ ವಿಷವಿದೆ ಯಾವ ಯಾವ ಕಂಪನಿಯ ಸಿರಪ್ ಗಳು ವಿಷವಾಗಿದೆ ಈ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಶ್ವ ಆರೋಗ್ಯ ಸಂಸ್ಥೆ ಭಾರತ ಮೂಲದ ಕನಿಷ್ಠ 7 ಕಂಪನಿಗಳ ಸಿರಪ್ ವಿಷವಾಗಿದೆ ಅಂತ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿತ್ತು ಅದೇ ಪ್ರಮುಖ ಕಾರಣದಿಂದಾಗಿ ಸುಮಾರು 300 ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಎನ್ನುವಂತ ಆರೋಪವೂ ಕೂಡ ಇತ್ತು ಹಾಗಾಗಿ ಈ ನಟೋರಿಯಸ್ ಔಷಧಿಯ ಬಗ್ಗೆ ತನಿಖೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಿಸುತ್ತೆ ಆ ತನಿಖೆಯಿಂದ ಹೊರಬಂದಂತ ಅಂಶಗಳು ಅದೆಷ್ಟು ಭಯಾನಕವಾಗಿತ್ತು ಅಂದ್ರೆ ಹೇಳ್ತೀನಿ ಕೇಳಿ 7 ಕಂಪನಿಗಳ ಔಷಧಿ ವಿಷ ಭಾರತ ಮೂಲದ 7 ಕಂಪನಿಗಳು ತಯಾರಿಸಿದಂತ ಔಷಧಿ ವಿಷವಾಗಿತ್ತು ಅಂತ WHO ನಿರ್ಧಾರ ಮಾಡಿತು ವಿಶ್ವ ಆರೋಗ್ಯ ಸಂಸ್ಥೆಯ ವಕ್ತಾರ ಕ್ರಿಶ್ಚಿಯನ್ ಲಿಂಡೆ ಅವರು ಭಾರತ ಮತ್ತು ಇಂಡೋನೇಷ್ಯಾ ತಯಾರಿಸುವಂತ ಒಟ್ಟು 15 ಕಂಪನಿಗಳು ತಯಾರಿಸುವ 20 ಔಷಧಿಗಳು ವಿಷಕಾರಿ ಅಂತ ಗುರುತಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಭಾರತ ಇಂಡೋನೇಷ್ಯಾದ ಒಟ್ಟು 15 ಕಂಪನಿಗಳು 20 ಔಷಧಿಗಳು ವಿಷಕಾರಿ ಯಾವುದು ಭಯಾನಕ 7 ಕಂಪನಿ ಈ 20 ಔಷಧಿಗಳಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳು ಕೆಮ್ಮಿನ ಸಿರಪ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಗಳು ಸೇರಿವೆ ಒಟ್ಟು 20 ಔಷಧಿಗಳಲ್ಲಿ ಸಿರಪ್ ಗಳ ಸಂಖ್ಯೆ 15 ಆಗಿವೆ ಪಂಜಾಬ್ನ ಕ್ಯೂಪಿ ಫಾರ್ಮಾಕಂ ಮೇಡನ್ ಫಾರ್ಮಾಲ್ಯೂಟಿಕಲ್ಸ್ ಮರಿಯೋನ್ ಬಯೋಟೆಕ್ ಕಳೆದ ವಾರ ವಿಶ್ವ ಆರೋಗ್ಯ ಸಂಸ್ಥೆಯು ವಿಷಯುಕ್ತ ಕೆಮ್ಮು ಸಿರಪ್ಗಳಿಂದ ಉದ್ಭವಿಸಿರುವ ಜಾಗತಿಕ ಬೆದರಿಕೆ ಬಗ್ಗೆ ತಾನು ತನಿಖೆ ನಡೆಸುತ್ತಿರುವುದಾಗಿ ಹೇಳಿತು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಪಶ್ಚಿಮ ಆಫ್ರಿಕಾದ ದೇಶವಾದ ಗಾಂಬಿಯಾದಲ್ಲಿ ಕೆಮ್ಮಿನ ಸಿರಪ್ಗಳನ್ನು ಸೇವಿಸಿ 70 ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು ಈ ಕೆಮ್ಮು ಸಿರಪ್ಗಳನ್ನು ಹರಿಯಾಣದ ಮೇಡನ್ ಫಾರ್ಮಾಲ್ಯೂಟಿಕಲ್ಸ್ ತಯಾರಿಸಿತ್ತು ಫಾರ್ಮಾಲ್ಯೂಟಿಕಲ್ಸ್ ತಯಾರಿಸಿತ್ತು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತ್ತು ದಕ್ಷಿಣ ಆಫ್ರಿಕಾದ ಗಾಂಬಿಯಾದಲ್ಲಿ 70 ಸಾವು ಮೇಡನ್ ಫಾರ್ಮಾಲ್ಯೂಟಿಕಲ್ನ ಸಿರಪ್ ಬಳಿಕ ಕಳೆದ ಡಿಸೆಂಬರ್ನಲ್ಲಿ ಉಜ್ಬೇಕಿಸ್ತಾನದಲ್ಲಿಯೂ ಕೂಡ ಈ ವಿಷಕಾರಿ ಸಿರಪ್ ಅನ್ನು ಸೇವಿಸಿ 18 ಮಕ್ಕಳು ಪ್ರಾಣವನ್ನು ಕಳೆದುಕೊಂಡಿದ್ರು ಈ ಕೆಮ್ಮು ಸಿರಪ್ಗಳನ್ನು ನೋಯ್ಡಾದ ಮರಿಯೋನ್ ಬಯೋಟೆಕ್ ತಯಾರಿಸಿತ್ತು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತ್ತು ಇನ್ನು ಏಪ್ರಿಲ್ನಲ್ಲಿ ವಿಷಯುಕ್ತ ಕೆಮ್ಮು ಸಿರಪ್ಗಳನ್ನು ಮಾರ್ಷಲ್ ಐಲ್ಯಾಂಡ್ಸ್ ಮತ್ತು ಮೈಕ್ರೋನೇಷ್ಯಕ್ಕೆ ಭಾರತೀಯ ಔಷಧ ತಯಾರಿಕಾ ಸಂಸ್ಥೆಯು ರಫ್ತು ಮಾಡಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತ್ತು ಉಜ್ಬೇಕಿಸ್ತಾನದಲ್ಲಿ 18 ಮಕ್ಕಳ ಸಾವು ಮರಿಯೋನ್ ಬಯೋಟೆಕ್ ಕಂಪನಿಯ ಸಿರಪ್ ಈ ಸುದ್ದಿಯನ್ನು ಕೇಳುವಾಗ ಮೈ ನಡುಗುತ್ತೆ ನಮ್ಮ ದೇಶದಲ್ಲೂ ಈ ತರಹದ ಸಾಕಷ್ಟು ನಕಲಿ ಔಷಧಿ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಭಾರತ ಸರ್ಕಾರ ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇದು ಈ ಸಂಚಿಕೆಯ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ ಟೈಮ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ